சுவாமி சகலர நாமயரேம்கிறா சுவாமி சகலர நாமயரேம்கிற பிரேம பரஸ்பர நித்யவலா பிரேம பரஸ்பர நித்யவலா சிவேஷ தாம கோபி சிவேஷ தாமிய சோமிய கமன விசித்திர சோமிய கமன விசித்திர விசித்திர விசித்திரவல சோமிய கமன விசித்திரவல விசித்திர விசித்திர அது எஷ்டு ಬೇಗ ನಿದ್ರೆ ಬರೋದು ನಿಮಗೆ ನನಗೆ ಗೊತ್ತಿಲ್ಲದೆ ಬಂದ್ಬಿಡ್ತು ಏನ್ ರಾತ್ರಿ ನಿದ್ರೆ ಮಾಡಿಲ್ವಾ ಏನು ಎಚ್ಚರ ಇದೆ ಹೌದಾ ಎಚ್ಚರ ಇದ್ದೀರಾ ಹಾಯ್ ನೀವು ಬಂದಿದ್ದು ಚಾರುದತ್ತವರ ಮನೆಯಿಂದಲ್ವೇ ಅದೌದು ನನ್ನವ್ರು ಹೇಗಿದ್ದಾರೆ ನಿನ್ನವರು ಅಂದ್ರೆ ಯಾರು ಚಾರುದತ್ತರು ನನ್ನವ ಚಾರುದತ್ತ ಸುಮ್ಮನಿ ನನ್ನವರು ಹೌದು ಸುಖವಾಗಿದ್ದ ಚೆನ್ನಾಗಿದ್ದಾರಾ ಅವ್ರ ಹೆಂಡತಿ ಹೇಗಿದ್ದಾರೆ ತೊಂದರೆ ಇಲ್ಲ ಮಕ್ಕಳೆಲ್ಲ ಚೆನ್ನಾಗಿದ್ದಾರ ಮಗು ಅಳ್ತಾ ಇದೆಯಾ ಇಲ್ಲ ನಗ್ತಾ ಇದ್ದ ಸರಿ ನೀವು ಬಂದಿದ್ದು ಸಂತೋಷ ಆಯ್ತು ನೋಡಿ ನಮ್ಮ ಮನೆಗೆ ಅಪರೂಪಕ್ಕೆ ಬಂದಿದ್ದು ಹೊರೆ ನೀವು ಬಂದಿದ್ದು ಹೇಗಾಯ್ತು ಗೊತ್ತುಂಟ ನಮ್ಮನೆ ದೇವರು ಬಂದಾಗಾಯ್ತು ದೇವರು ಬಂದಾಗಾಯ್ತು ಹೌದಾ ಹೌದು ಸಾಕ್ಷಾತ್ ಮಹಾಲಿಂಗೇಶ್ವರನೇ ಬಂದ ಹಾಗೆ ಹೌದೌದು ಧನ್ಯಳಾದ ನಾನು ಉಳ್ಕೊಳ್ಳೋದಿಲ್ಲ ಇಲ್ವಾ ಸ್ವಾಮಿ ನಿಮ್ಮಂತವರು ಯಾಕೆ ಬಂದಿದ್ದಾರೆ ನನಗೀಗ ಅರ್ಥ ಆಯ್ತು ಯಾಕೆ ಯಾರನ್ನು ಬಿಟ್ಟಿದ್ದಾನೆ ಅವ ಹೇಳಿ ಹುಚ್ಚ 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 ಹುಚ್ಚು ಮದನ ತೆಗೆ ಎಚ್ಚರೆ ಮುನಿ ಕಣ್ಣ ಬೆಚ್ಚೋ ಧನ್ಯರ ಪಾಡೇನು ಹುಚ್ಚ ಹುಚ್ಚ ಏ ಹುಚ್ಚ ಹುಚ್ಚು ಮದನ ತೆಗೆದಚ್ಚರೆ ಮುನಿ ಕಣ ಬೆಚ್ಚುವುದಲ್ಲರ ಪಾಡೇನು ಹೆಚ್ಚುವುದಲ್ಲರ ಪಾಡೇನು ಉಚ್ಚರಿ ಪುದು ಮನದಿಚ್ಚೆಯರೇನು ಉಚ್ಚರಿ ಪುದು ಮನದಿಚ್ಚೆಯ ಸಖಿ ಜನ ಹೆಚ್ಚು ತಗರಿ ಜತೆ ಮಾಡುವೆನು ಸಖಿ ಜನ ಹೆಚ್ಚು ತಗರಿ ಜತೆ ಮಾಡುವೆನು ಮುನಿಗಣ ಬೆಚ್ಚುವುದೆಲ್ಲರ ಪಾಡೇನು ಮುನಿಗಣ ಬೆಚ್ಚುವುದೆಲ್ಲರ ಪಾಡೇನು ಉಚ್ಚರಿ ಪೊದು ಮನದಿಚ್ಚೆಯ ಸಖಿ ಜನ ಹಚ್ಚುತ್ತವರಿ ಜತೆ ಮಾಡುವೆನು ಹಚ್ಚುತ್ತನರಿ ಜತೆ ಮಾಡುವೆನು ಯಾರು
ಯಾರ್ಯಾರು ಅಲ್ಲ, ಅವನಪ್ಪನ ಇದ್ದಾನಲ್ಲ, ಅವ ಯಾರನ್ನಾರು ಬಿಡ್ತಾನ? ಯಾರು ಅವ? ಮನ್ಮಥ. ಮನ್ಮಥ? ಯಾಕೆ ಪಾಪ? ಎಲ್ಲರೂ ಅವನಿಗೆ ಹುಚ್ಚ ಆದ ಕರೀತಾರಲ್ಲ ಅದಕ್ಕೆ. ಓ, ಅದಕ್ಕ ಅವನ ಕೃತ್ಯವೇ ಹಾಗೆ. ಪಾಪ, ಯಾರೋ ಏನೋ ಏನನ್ನು ನೋಡೋದಿಲ್ಲ, ತೆಗೆದು ತೆಗೆದು ಬಿಡೋದು ಬಾಣವನ್ನ. ಅವನಿಗೆ ಯಾಕೆ ಕಾರಣ ಇದೆ ನೋಡಿ. ನಿಮಗೆ ಅಂತ ಅಲ್ಲ, ಎಂತವರಲ್ಲ ಅವನ ಬಾಣಕ್ಕೆ ವಶವಾಗಿ ಹೋಗಿದ್ದಾರೆ. ನಿಮ್ ಕತೆ ಗೊತ್ತುಂಟ? ಏನು ನಾನು ಹೇಳ್ತೇನೆ. ಇನ್ನೊಂದು ಸಂದರ್ಭ, ವಿಶ್ವಾಮಿತ್ರ ಮಹಾಮುನಿಗಳು ತಪಸ್ಸನ್ನು ಮಾಡ್ತಾ ಇದ್ರು. ಯಾಕೆ? ಬ್ರಹ್ಮರ್ಷಿ ಆಗಬೇಕು ಅಂತ. ನಿಮ್ ಜಾತಿಯವರೇ ಬ್ರಾಹ್ಮಣರು, ಹಾಗೆ ತಪಸ್ಸನ್ನ ಮಾಡ್ತಾ ಇರುವಾಗ ದೇವಲೋಕಕ್ಕೆ ಅವರ ಉರಿ ಬಾಧಿಸ್ತಂತೆ. ಹಾ, ದೇವೇಂದ್ರ ರೀತ ತಪಸ್ಸು ಭಂಗ ಆಗ್ಬೇಕಲ್ಲ, ಏನ್ ಮಾಡುದು ಆಲೋಚನೆ ಮಾಡಿ ತರುಣಿ ಆದಂತ ಮೇನಕ್ಕೆ ಕಳಿಕೊಟ್ಟ. ಮೇನಕ್ಕೆ ಅವಳು ಬಂದ್ಲು, ನಾಟ್ಯ ಮಾಡಿದ್ಲು, ಆಮೇಲೆ ಮೊದಲನ ಬಾಣಕ್ಕೆ ಅವ ತುತ್ತಾದ. ಇಬ್ಬರು ಒಟ್ಟಾದ್ರು. ಹೌದು ಭಟ್ರೆ, ಒಟ್ಟಾಗಿದ್ದು ಅಷ್ಟೇ ಅಲ್ಲ, ಆಮೇಲೆ ಇಬ್ಬರ ಸಮಾಗಮನದಿಂದ ಒಂದು ಹೆಣ್ಣು ಮಗು ಹುಟ್ಟಿತ್ತು. ಅಂತ ತಪಸ್ವಿಗಳೇ ಸಂಸಾರಿಗಳಾಗಿದ್ದಾರೆ. ಹೇಗೆ ಅವನ ಬಾಣ? ನೀನು ನನ್ನ ಹತ್ರ ಇದ್ಯಾ? ಏನಾಯ್ತು ಭಟ್ರೆ? ನೀನು ಮುಟ್ಟಿ ಹಾಕಿದ್ಯಾ? ನಮ್ಮ ಜಾತಿಯವ್ರ ಕತೆ ಹೇಳುತ್ತೆ ಅಂತ ನಾನು ಕೆಹು ಉಡ್ತಾ ಇದ್ದೆ. ನೀನನ್ನು ಮುಟ್ಟಿದೀಯಾ, ಮಡಿ ಎಲ್ಲ ಹಾಳಾಗಿ ಹೋಯ್ತು. ಇನ್ನು ಪಂಚಗವ್ಯ ಹಾಕೊಂಡು ನಾನು ಸ್ನಾನ ಮಾಡಬೇಕು. ಭಟ್ರೆ, ನೀವೊಂದು ಸಂತೋಷ ಆಯ್ತು ನೋಡಿ. ಅಂತಂತವರ ಮನಸ್ಸೇ ವಿಚಲಿತವಾಗಿದೆ ಅಂತ ಆದ್ಮೇಲೆ ನಿಮ್ಮ ಮನಸ್ಸೇನು ನೋಡಿ. ನೀವು ದಾಕ್ಷಿಣ್ಯಕ್ಕೆ ಒಳಗಾಗೋದು ಬೇಡ. ನಮ್ಮ ಮನೆಗೆ ಯಾಕೆ ಬರ್ತಾರೆ ನನಗೆ ಗೊತ್ತುಂಟು. ಇಲ್ಲಿ ಬನ್ನಿ ನೋಡಿ, ಓಲ್ಲಿ ಆ ಕಡೆಗಿದ್ದಾಳೆ, ತೆಳ್ಳಗಿದ್ದಾಳೆ, ಬೆಳ್ಳಗಿದ್ದಾಳೆ, ಉದ್ದ ಇದ್ದಾಳೆ, ಅವಳಾದಿತ್ತು. ಈ ಕಡೆ ಕಪ್ಪಾಗಿದ್ದಾಳೆ, ತುಂಡಗಿದ್ದಾಳೆ, ಅವಳಾದಿತ್ತು. ಅದೇ ರೀತಿಯಾಗಿ ಇಲ್ಲಿ ನೋಡಿ, ನಿಮ್ಮ ಹಾಗೆ ಗುಂಡು ಗುಂಡುಗಿದ್ದಾಳೆ, ಕುಳ್ಳ ಇದ್ದಾಳೆ, ಅವಳಾದಿತ್ತು. ಅವರೆಲ್ಲ ಯಾರು? ಅವರೆಲ್ಲ ಗಣಿಕಾಂಗಣೆಯರು. ಹೆಣ್ಮಕ್ಳ? ಹೆಣ್ಮಕ್ಳು ಯಾಕೆ? ಹೆಣ್ಮಕ್ಳು ಯಾಕೆ? ತಿನ್ನು ದೊಟ್ಟ. ನಾನು ರಕ್ಕಸನ? ಅಯ್ಯೋ, ಏನ್ ಹೇಳಿ ಮೈತ್ರಿ ಭಟ್ರೆ, ಹೆಣ್ಮಕ್ಳು ಯಾಕೆ? ಸುಖಿಸುವುದಕ್ಕೆ. ಸುಖ? ಹೆಣ್ಮಕ್ಳ ಸುಖ ಅಂದ್ರೆ ಏನು? ಅಯ್ಯೋ, ನಿಮ್ಗೆ ಗೊತ್ತಿಲ್ವಾ? ಅಯ್ಯೋಯ್ಯೋ, ಹೆಣ್ಮಕ್ಳ ಸುಖ ಅಂದ್ರೆ ಅದು ಅಂಗನೇನ ಸುಖ. ಅದಕ್ಕೆ ಹಾಸಿಗೆ ಬೇಕು ಸುಖ ಪಡೆಯುವುದಕ್ಕೆ. ಸುಖ ಪಡೆಯಲಿಕ್ಕೆ ಹಾಸಿಗೆ ಬೇಕಾ? ಹಾಸಿಗೆ ಬೇಕು. ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ಲ? ಯಾರಾದಿತ್ತು? ಯಾವುದಕ್ಕೆ? ಸುಖ ಪಡುವುದಕ್ಕೆ. ಅಮ್ಮ ಆದೀತಾ? ತನು ತನು ಸುಖಕ್ಕೆ. ತನು ಸುಖ